ಜಾರ್ಖಂಡ್ ಸಿಎಂ ಆಗಿ ಹೇಮಂತ್ ಸೊರೇನ್ ಆಯ್ಕೆ. ಮತ್ತೆ ಗದ್ದುಗೆ ಏರಲು ಸಜ್ಜಾದ ಹೇಮಂತ್ ಸೊರೇನ್. ಜಾರ್ಖಂಡ್ ಸಿಎಂ ಆಗಿ ಹೇಮಂತ್ ಸೊರೇನ್ ಆಯ್ಕೆ. ಮತ್ತೆ ಗದ್ದುಗೆ ಏರಲು ಸಜ್ಜಾದ ಹೇಮಂತ್ ಸೊರೇನ್. ಮುಕ್ತಿ ಮೋರ್ಚಾ ಶಾಸಕಾಂಗ ಸಭೆಯಲ್ಲಿ ಆಯ್ಕೆ ಮಾಡಲಾಗಿದೆ. ಶಾಸಕಾಂಗ ಸಭೆಯಲ್ಲಿ ಹೇಮಂತ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹೇಮಂತ್ ಸೊರೇನ್ ಮತ್ತೆ ಸಿಎಂ ಪಟ್ಟಕ್ಕೆ ಇದೀಗ ಏರ್ತಾ ಇದ್ದಾರೆ. ಶಾಸಕಾಂಗ ಸಭೆಯಲ್ಲಿ ತೀರ್ಮಾನವನ್ನ ಮಾಡಲಾಗಿದೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹೇಮಂತ್ ಸೊರೇನ್ ಅವರು ಯಾವ ರೀತಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಭ್ರಷ್ಟಾಚಾರದ ಒಂದು ಹಣೆಪಟ್ಟಿಯನ್ನ ತೊಟ್ಟು ಜೈಲಿಗೆ ಹೋಗಿ ಬಂದ್ರು, ಅದೇ ರೀತಿ ಹೇಮಂತ್ ಸೊರೇನ್ ಕೂಡ ಒಂದು ಭ್ರಷ್ಟಾಚಾರದ ಹಣೆಪಟ್ಟಿಯನ್ನ ಹೊತ್ತು ಜೈಲಿಗೆ ಹೋಗಿ ಬಂದ್ರು. ಅವರು ಜೈಲಿಗೆ ಹೋಗಿ ಬಂದ ಬೆನ್ನಲ್ಲೇ ಎಲ್ಲರೂ ಹೇಳ್ತಾ ಇದ್ರು ಬಿಜೆಪಿಯವರು ಒಂದ್ ರೀತಿ ದುಷ್ಟ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ, ಬೇಕಂತ ಹೇಮಂತ್ ಸೊರೇನ್ ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ, ಅವರು ಏನೂ ತಪ್ಪು ಮಾಡಿಲ್ಲ ಅಂತ ಹೇಳಿ ಅವರ ಪರವಾಗಿ ಬ್ಯಾಟ್ ಬೀಸಿದ್ರು. ಹೇಮಂತ್ ಸೊರೇನ್ ಜೈಲಿಗೆ ಹೋಗಿ ಬಂದ್ರು ಕೂಡ ಪ್ರಚಂಡವಾಗಿ ಅವರು ಗೆದ್ದಿರೋ ಬೆನ್ನಲ್ಲೇ ಮತ್ತೆ ಸಿಎಂ ಆಗಿ ಆಯ್ಕೆ ಆಗ್ತಿದ್ದಾರೆ ಅಂತ ಅಂದ್ರೆ ನಿಜಕ್ಕೂ ಹೇಮಂತ್ ಸೊರೇನ್ ಗ್ರೇಟ್ ಅಂತಾನೆ ನಾವು ಹೇಳ್ಬೋದು. ಮತ್ತೆ ಗದ್ದುಗೆ ಏರಲು ಸಜ್ಜಾಗಿದ್ದಾರೆ ಹೇಮಂತ್ ಸೊರೇನ್.